ಸಕ್ಕರೆ ನಾಡು ಮಂಡ್ಯದಲ್ಲಿ ಜೋರಾಗ್ತಾ ಇದೆ ಪೋಸ್ಟರ್ ಬಾರ್. ಕಾಂಗ್ರೆಸ್ನವರ ಐಡಿಯಾವನ್ನೇ ಬಳಸಿಕೊಂಡು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ವಿರುದ್ಧವಾಗಿ ಪೇಸಿಎಸ್, ಹಿಂದೆ ಪೇಸಿಎಂ ಅಂತ ಅಭಿಯಾನ ಮಾಡಿತ್ತಲ್ಲ ಕಾಂಗ್ರೆಸ್, ಅದೇ ರೀತಿಯಲ್ಲಿ ಇದೀಗ ಚಲುವರಾಯಸ್ವಾಮಿ ವಿರುದ್ಧವಾಗಿ ಪೇಸಿಎಸ್, ಸಿಎಸ್ ಅಂದರೆ ಚಲುವರಾಯಸ್ವಾಮಿ ಅಂತ. ಸೊ ಚಲುವರಾಯಸ್ವಾಮಿ ಅವರಿಗೆ ಪೇ ಮಾಡಿ ಅಂಥೇಳಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಪೇಸಿಎಸ್ ಅಭಿಯಾನ ಇದು. ಕ್ಯೂ ಆರ್ ಕೋಡ್ನಲ್ಲಿ ಚಲುವರಾಯಸ್ವಾಮಿ ಅವರ ಫೋಟೋ ಹಾಕಿ ಪೋಸ್ಟರನ್ನು ಇದೀಗ ಎಲ್ಲ ಕಡೆ ಅಂಟಿಸಲಾಗ್ತಾ ಇದೆ. ಮಂಡ್ಯದ ಸಂಜಯ ಸರ್ಕಲ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪೋಸ್ಟರ್ ಅಂಟಿಸಲಾಗಿದೆ. ಪೇಸಿಎಸ್ ಪೋಸ್ಟರ್ ಅಂಟಿಸಿದ ಬಿಜೆಪಿ ಕಾರ್ಯಕರ್ತರು ನೋಡಬಹುದು ನಾವು. ಯಾವುದೇ ಟ್ರಾನ್ಸ್ಫರ್ ಡೀಲ್ಗಳಿದ್ದರೆ ಪೇಸಿಎಸ್ ಮಾಡಿ ಅಂಥೇಳಿ ಈ ಒಂದು ಪೋಸ್ಟರ್ ಹಾಕಿ ಅವರು ಅಭಿಯಾನವನ್ನು ಮಾಡಿದ್ದಾರೆ. ಲಂಚ ಆರೋಪದ ಸಂಬಂಧವಾಗಿ ಸಚಿವರ ವಿರುದ್ಧವಾಗಿ ಇಲ್ಲಿ ಅಭಿಯಾನ ನಡೆದಿದೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧವಾಗಿ ಅಭಿಯಾನ ಮಾಡಲಾಗ್ತಾ ಇದೆ. ಯಾರಾದರೂ ವರ್ಗಾವಣೆ ಬೇಕಿದ್ರೆ, ಡೀಲ್ಗಳು ಬೇಕಿದ್ರೆ ಚಲುವರಾಯಸ್ವಾಮಿ ಅವರಿಗೆ ಹಣ ಕೊಟ್ಟುಬಿಡಿ. ಪೇ ಸಿ ಎಸ್ ಪೇ ಚಲುವರಾಯಸ್ವಾಮಿ ಅಂತ ಪೋಸ್ಟನ್ನು ಹಾಕಿ ಆ ಪೋಸ್ಟ್ ಒಳಗಡೆ ಚಲುವರಾಯಸ್ವಾಮಿ ಅವರ ಫೋಟೋ ಕೂಡ ಅಂಟಿಸಿ ಎಲ್ಲ ಕಡೆ ಅದನ್ನು ಇದೀಗ ಅಂಟಿಸ್ತಾ ಇದ್ದಾರೆ. ಅದು ನೋಡಬಹುದಾಗತ್ತೆ. ಮಂಡ್ಯದ ಸಂಜಯ ಸರ್ಕಲ್ ಮತ್ತು ಇತರ ಮುಖ್ಯವಾದಂಥ ಜನ ಜಾಸ್ತಿ ಓಡಾಡುವಂಥ ಸ್ಥಳಗಳೆಲ್ಲ ಕೂಡ ಈ ರೀತಿ ಅಂಟಿಸಿ ಅಲ್ಲಿನ ಬಿಜೆಪಿ ಒಂದು ಅಭಿಯಾನವನ್ನು ಮಾಡ್ತಾ ಇದೆ. ಲಂಚ ಆರೋಪದ ಸಂಬಂಧವಾಗಿ ಸಚಿವರ ವಿರುದ್ಧವಾಗಿ ಈ ಅಭಿಯಾನ ಜಾರಿಯಲ್ಲಿದೆ. ಒಂದು ಕಡೆ ಬಿಜೆಪಿ ಪಿಎಸಿಎಸ್ ಅಂತ ಅಭಿಯಾನವನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಕಾಂಗ್ರೆಸ್ನ ಕಡೆಯಿಂದನೂ ಕೂಡ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಕಾಂಗ್ರೆಸ್ನ ಬೃಹತ್ ಪ್ರತಿಭಟನೆ ನಡೆಸಿದೆ. ಸಚಿವ ಚಲುವರಾಯಸ್ವಾಮಿ ವಿರುದ್ಧವಾಗಿ ಷಡ್ಯಂತ್ರ ಏನು ನಡೆದಿದೆ ಇದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್. ಬೆಂಬಲಿಗರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಚಲುವರಾಯಸ್ವಾಮಿ ವಿರುದ್ಧವಾಗಿ ನಕಲಿ ಪತ್ರವನ್ನು ಬರೆದು ಯಾರೋ ಎಲ್ಲೋ ಪೋಸ್ಟ್ ಮಾಡಿ ಆ ರೀತಿಯಲ್ಲಿ ಅದನ್ನು ಆರೋಪ ಬರುವಂತೆ ಮಾಡ್ತಾ ಇದ್ದಾರೆ. ಏಳಿಗೆ ಸಹಿಸ್ತಾ ಇಲ್ಲ ಕಾಂಗ್ರೆಸ್ ಎಲ್ಲ ಜಾಸ್ತಿ ಸ್ಥಾನಗಳನ್ನು ಮಂಡ್ಯದಲ್ಲಿ ಗೆದ್ದ ಮೇಲೆ JDSಗೆ ಕುಮಾರಸ್ವಾಮಿ ಅವರಿಗೆ ಏಳಿಗೆ ಸಹಿಸೋಕ್ಕಾಗದೆ ಈ ಥರ ನಕಲಿ ಪತ್ರಗಳನ್ನು ಬರೆಸಿ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅಂಥೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟಿಸಿದ್ದಾರೆ. ತಾಲೂಕು ಕಾಂಗ್ರೆಸ್ ಕಚೇರಿಯಿಂದ ಮಿನಿ ವಿಧಾನಸೌಧವರೆಗೂ ಕೂಡ ರ್ಯಾಲಿ ಮಾಡಿದ್ದಾರೆ. ಮಿನಿ ವಿಧಾನಸೌಧ ಎದುರುಗಡೆ ಹೆದ್ದಾರಿ ತಡೆದು ಪ್ರತಿಭಟಿಸಿದ್ದಾರೆ. ಮಾಜಿ ಸಿಎಂ HDK, ಮಾಜಿ ಶಾಸಕ ಸುರೇಶ್ ಗೌಡ ವಿರುದ್ಧವಾಗಿ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಲುವರಾಯಸ್ವಾಮಿ ಅವರ ಏಳಿಗೆಯನ್ನು ಸಹಿಸದೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅವರಿಗೆ ಅದನ್ನು ಮಾಡಿ ಅವರೇ ಅವಮಾನಕ್ಕೆ ಗುರಿಯಾಗಿದ್ದಾರೆ, ಇಂಥ ಕೆಲಸವನ್ನು ಮಾಡ್ತಾರೆ. ಆದ್ರಿಂದ ಕೃಷಿ ಸಹಾಯಕ ಅಧಿಕಾರಿಗಳು ಸೈನ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಕುತಂತ್ರ ಮಾಡಿ ಕೆಂಪಣ್ಣ ಅನ್ನೋ ಒಬ್ಬ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷನ ಮುಖಾಂತರ ಮಿಥ್ಯಾರೋಪವನ್ನು ಮಾಡಿ 40% ಸರ್ಕಾರ ಪೇಸಿಎಂ ಅಂತ ಹೇಳಿ ಎಲ್ಲ ಕಡೆ ಪೋಸ್ಟ್ ಅಂಟಿಸಿದೆ. ಈಗೇನಾಗಿದೆ, ಇವತ್ತು ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರ ಮೇಲೆ ಲಂಚದ ಒಂದು ಆರೋಪ ಇದೆ. ಸಹಾಯಕ ಕೃಷಿ ಅಧಿಕಾರಿಗಳು ರಾಜ್ಯಪಾಲರಿಗೆ ಪತ್ರ ಕಂಪ್ಲೇಂಟ್ ಮಾಡಿ ಸುದ್ದಿಗೋಷ್ಠಿ ಮಾಡೋದು, ರೀ ಕಂಪ್ಲೇಂಟ್ ಕೊಡಂತದ್ದು JD ಅವರು. ಯಾರು ಕೊಡ್ಬೇಕಾಯ್ತು ಕಂಪ್ಲೇಂಟ್? ಇದು ನಮ್ ಸಹಿ ಅಲ್ಲ ಸ್ವಾಮಿ, ಈ ಸಹಿಯನ್ನು ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಏನು ಸಹಾಯಕ ಕೃಷಿ ಅಧಿಕಾರಿಗಳು ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಆದ್ರೆ ಬದಲಾಗಿ ನಮ್ಮನ್ನ ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಶಶಿಕುಮಾರ್ ಇದ್ದಾರೆ. ಶಶಿ, ಇದೀಗ ಚಲುವರಾಯಸ್ವಾಮಿ ವಿರುದ್ಧವಾಗಿ ಬಿಜೆಪಿ ಒಂದು ಕಡೆ ಪೇಸಿಎಸ್ ಅಭಿಯಾನವನ್ನು ಮಾಡಿದ್ದೀರಿ, ಒಂದು ಕಡೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದೊಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಕಲಿ ಪತ್ರಗಳನ್ನು ಬರೆದು ಯಾರು ಪತ್ರ ಬರೆದ್ರು ಅಂತಲೇ ಗೊತ್ತಿಲ್ಲ, ಯಾರು ಲಂಚ ಕೇಳಿದ್ರು ಅನ್ನೋ ಮನುಷ್ಯನೇ ಪತ್ತೆ ಇಲ್ಲ.
ಸೊ ಈ ರೀತಿ ನಕಲಿ ಪತ್ರಗಳನ್ನು ಬರೆಸಿ ಅವ್ರಿಗೆ ಕುಗ್ಗಿಸ್ತಾ ಇದ್ದಾರೆ ಅವ್ರನ್ನ ಅಂತ ಕೂಡ ಒಂದು ಪ್ರತಿಭಟನೆಯನ್ನು ಅವರು ಮಾಡಿದ್ದಾರೆ. ಸೊ ಅಪ್ಡೇಟ್ಸ್ ಏನಿದೆ ಅಂತ ಶಶಿ? ಹೌದು ರಮಕಾಂತ, ಏನು ಇತ್ತೀಚೆಗೆ ಕೃಷಿ ಸಚಿವ ಚಲರಾಯ ಸ್ವಾಮಿ ಅವರ ವಿರುದ್ಧವಾಗಿ ಕೃಷಿ ಅಧಿಕಾರಿಗಳ ಏನಲ್ಲಾದ 7 ಮಂದಿ ಏನು ರಾಜ್ಯಪಾಲರಿಗೆ ಒಂದು ದೂರು ಪತ್ರವನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಚರ್ಚೆಗಳು ಮತ್ತೆ ಪರವಿರೋಧ ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಇದ್ರ ನಡುವೆನೆ ಇದೀಗ ಬಿಜೆಪಿ ಅವರು ಒಂದ್ ರೀತಿ ಮಂಡ್ಯದಲ್ಲಿ PayCS ಅಂತ ಹೇಳಿ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದು ಕಾಂಗ್ರೆಸ್ನವರು ಈ ಹಿಂದೆ ಏನು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ PayCS ಅಂತ ಹೇಳಿ ಒಂದು QR ಸ್ಕ್ಯಾನ್ ಕೋಡ್ ಗಳನ್ನ ಹಾಕೊಂಡು ಏನು ಒಂದು ಅಭಿಯಾನ ಮಾಡಿದ್ರು. ಅದೇ ರೀತಿಯಲ್ಲಿ ಇದೀಗ PayCS ಅಂತ ಹೇಳಿ ಚಲರಾಯ ಸ್ವಾಮಿ ಅವರ ಫೋಟೋವನ್ನ ಹಾಕಿ ಆ QR ಸ್ಕ್ಯಾನರ್ ಅಲ್ಲಿ ಅದನ್ನ ಪೋಸ್ಟರ್ ಗಳನ್ನ ಅಂಟಿಸುವಂತ ಅಭಿಯಾನವನ್ನ ಮಾಡ್ತಾ ಇದ್ರು. ಅದ್ರ ವಿರುದ್ಧವಾಗಿ ಈಗ ಏನು ಪೊಲೀಸರು ಕೂಡ ಅದಕ್ಕೆ ತಡೆಯನ್ನ ಒಡ್ಡಿ ಅವ್ರನ್ನ ಬಂಧಿಸಿರುವಂತ ಕೂಡ ಈಗ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ನಿನ್ನೆಯಷ್ಟೇ ಏನು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಂತ ಸಚಿವ ಚಲರಾಯ ಸ್ವಾಮಿ ಅವ್ರನ್ನ ಇವಾಗ ಈ ಒಂದು ಇದು ಪತ್ರ ಇದು ಫೇಕ್ ಆಗಿರ್ತಕ್ಕಂಥದ್ದು, ಈ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು, ಎಲ್ಲಾ ರೀತಿ ತನಿಖೆಗೂ ನಾವು ಸಹಕರಿಸ್ತೀವಿ ಅನ್ನೋ ಒಂದು ಮನವಿಯನ್ನು ಕೂಡ ಕೊಟ್ಟು ಬಂದಿದ್ರು. ಇದಾದ ನಂತರದಲ್ಲಿ ಅವರ ತವರು ಕ್ಷೇತ್ರದಲ್ಲಿ ನಾಗಮಂಗಲದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಚಲರಾಯ ಸ್ವಾಮಿ ಅವರ ಬೆಂಬಲಿಗರು ಬೃಹತ್ ಕಾಂಗ್ರೆಸ್ ಕಚೇರಿಯಿಂದ ಮಿನಿ ವಿಧಾನಸೌಧದವರೆಗೂ ಕೂಡ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಂತ ಕಾಂಗ್ರೆಸ್ನ ಕಾರ್ಯಕರ್ತರು ಇದರಲ್ಲಿ ಕೆಲವರು ಷಡ್ಯಂತ್ರವನ್ನ ಮಾಡ್ತಿದ್ದಾರೆ. ಅದು ಕೂಡ ಚಲರಾಯ ಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಿ ಕೆಲವು JDS ಮುಖಂಡರುಗಳೇ ಇದಕ್ಕೆ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಯನ್ನ ಮಾಡಬೇಕು. ಕುಮಾರಸ್ವಾಮಿ ಅವರು ತಮ್ಮ ಏನು ಚಲರಾಯ ಸ್ವಾಮಿ ಅವರ ಏಳಿಗೆಯನ್ನ ಸಹಿಸಲಾರದಂತ ಈ ರೀತಿಯ ಒಂದು ಷಡ್ಯಂತ್ರವನ್ನ ಮಾಡ್ತಿದ್ದಾರೆ, ಅವರ ಏಳಿಗೆಯನ್ನು ಜೊತೆಗೆ ಅವರ ಅಭಿವೃದ್ಧಿಯನ್ನ ಸಹಿಸಲಾರದ ಯಂತ್ರಗಳನ್ನ ಮಾಡ್ತಿದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ DYSP ಮುಖಾಂತರವಾಗಿ ಒಂದು ಮನವಿಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ರಮಕಾಂತ್. ಥ್ಯಾಂಕ್ ಯು ಶಶಿ. ಅವ್ರಿಗೆ ಅದನ್ನ ಮಾಡಿ ಅವರೇ ಅವಮಾನಕ್ಕೆ ಗುರಿಯಾಗಿದ್ದಾರೆ, ಇಂತ ಕೆಲಸವನ್ನು ಮಾಡ್ತಾರೆ. ಆದ್ರಿಂದ ಕೃಷಿ ಸಹಾಯಕ ಅಧಿಕಾರಿಗಳು ಸೈನ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ. Hello!